ನನ್ನ ಮಗಳ ಮದುವೆಯಲ್ಲಿ ಬ್ಯಾಂಗಲ್ಸ್ ಚಾರಿಯೇಟ್ ಮಾಡಿದ್ದೆ ನೋಡಿ. ಈ ಥರ ಒಂದೊಂದು ಡಜನ್ ಬ್ಯಾಂಗಲ್ಸ್ ಇಟ್ಟಿದ್ದೆ. ನನಗೆ ಅಷ್ಟು ಅರ್ಜೆಂಟಲ್ಲಿ ಮಾಡಿದ್ರಿಂದ ಬೆಳಗ್ಗೆಗಳು ಹೇಗಿಡಬೇಕು ಅಂತ ಐಡಿಯಾ ಇರಲಿಲ್ಲ. ಅದು ಹೇಗೆ ಕವರಲ್ಲಿತ್ತೋ ಹಾಗಾಗಿ ಇಟ್ಬಿಟ್ಟಿದ್ದೆ. ಆಮೇಲೆ ನಾನು ರೀಸೆಂಟಾಗಿ ಕೊಲ್ಲಾಪುರಕ್ಕೆ ಕಳಿಸ್ದೆ. ಆವಾಗ ಅಲ್ಲಾಡುತ್ತಲ್ವ, ಬೇರೆ ಸ್ಟೇಟ್ಗೆ ಹೋಗಬೇಕು, ಹಾಗಾಗಿ ಪಿಲ್ಲೋನ ಇದಕ್ಕಿಟ್ಟೆ. ಅದು ನೋಡಿ, ಆವಾಗ ಬ್ಯಾಂಗಲ್ಸ್ ಕಂಫರ್ಟಬಲಾಗಿ ಅದರೊಳಗಡೆ ಆ ಬಾಕ್ಸ್ ಒಳಗಡೆ ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಪ್ಲ್ಯಾನ್ ಮಾಡಿದೆ. ಇದನ್ನು ಪ್ಲ್ಯಾನ್ ಮಾಡಿದ ಮೇಲೆ ನನಗೆ ತುಂಬ ಖುಷಿ ಅನ್ನಿಸ್ತು. ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ಕ್ಯಾರಿ ಮಾಡಲಿಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಈ ಚಾರಿಯೇಟ್ಗೆ ಈ ಪಿಲ್ಲೋ ಇತ್ತಲ್ಲ, ಅದನ್ನು ಕೂಡಿಸ್ದಾಗ ಅದು ಕರೆಕ್ಟಾಗಿ ಫಿಟ್ ಆಗಿದೆ ಆ ಬಾಕ್ಸ್ಗೆ. ಆಮೇಲೆ ಇದು ನೋಡಿ, ಈ ಬ್ಯಾಂಗಲ್ಸ್ ಈ ಥರ ಇಟ್ಟೆ. ಈಗ ನನಗೆ ದೊಡ್ಡ ಬಾಕ್ಸ್ ಸಿಕ್ಕಿತ್ತು, ಹಾಗಾಗಿ ನಾನು ಇದರಲ್ಲಿ 2 dozens ಬ್ಯಾಂಗಲ್ಸ್ ಇಟ್ಟು ಒಂದು ದೊಡ್ಡದು ಚಾರಿಯೇಟ್ ಮಾಡಿದ್ದೀನಿ. ನೋಡಿ, ನಮ್ಮ ಬೀಗರು ಕೊಡಬೇಕು ಅನ್ನೋ ಇದರಿಂದ ನಾನು ಮಾಡಿದ್ದೆ. ಈ ಥರದ್ದು 2 ಮಾಡಿದ್ದೆ, ಒಂದು ಕೊಟ್ಟು ಒಂದು ಹಾಗೆ ಉಳ್ಕೊತು. ಒಂದು 24 ಮಾಡಿದೆ. ಇದು 40 ವರ್ಷಗಳ ಹಿಂದಿನ ಫ್ರೆಂಡ್ಸ್ ಬಂದಿದ್ದರು ನನ್ನ ಮಗಳ ಮದುವೆಗೆ, ಆವಾಗ ನಾನು ಅವಾಗೆಲ್ಲ ಕೊಟ್ಟೆ. ಅದರಲ್ಲಿ ಒಂದು 4 ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಆವಾಗ ನನಗೆ ದೊಡ್ಡ ದೊಡ್ಡದು ಅನಿಮಲ್ಸ್ ಸಿಗಲಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ನನಗೆ ಆಕ್ಸ್ ಬೇಕಾಗಿತ್ತು. ನಾನು ಕೊಂಡಪಲ್ಲಿಗೆ ಹೋದಾಗ ಕೊಡಿ ಅಂದೆ, ಅಯ್ಯೋ ಸಪ್ರೇಟಾಗಿ ನಾವು ಕೊಡೋದಿಲ್ಲ ಅಂದರು. ಆದರೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಇದು ಮಾಡಿದ್ದಕ್ಕೆ ಒಂದು 4 ಕೊಟ್ಟರು. ಹಾಗಾಗಿ ಅದನ್ನು ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ದೊಡ್ಡ ದೊಡ್ಡ ಅನಿಮಲ್ಸು ಕೂಡ ಕೊಲ್ಲಾಪುರದಿಂದ ತಂದಿದ್ದೀನಿ. ಅದಿಟ್ಟಾಗಿ ಹೇಗೆ ಕಾಣುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಇದು ಅನಿಮಲ್ ಚಾರಿಯೇಟ್ ಬ್ಯಾಂಗಲ್ ಚಾರಿಯೇಟ್ಸ್ ನೋಡಿ. ಈಗ ನೀಟಾಗಿ ಪಿಲ್ಲೋ ಇಟ್ಟು ನಾನು ತೋರಿಸ್ತೀನಿ. ದೊಡ್ಡ ದೊಡ್ಡ ಅನಿಮಲ್ ಇಟ್ಟು ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ.